ರಮೇಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿ ನಡುವೆ ಸಿಡಿ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿದೆ. ಇದು ಜನರಿಗೆ ನಯಾ ಪೈಸಾ ಯೂಸ್ ಇಲ್ಲ, ಎಕ್ಸೆಪ್ಟ್ ಬ್ಯಾಡ್ ಎಂಟರ್ಟೈನ್ಮೆಂಟ್. ಒಳ್ಳೆ ಮನೋರಂಜನೆ ಅಂತೂ ಖಂಡಿತ ಅಲ್ಲ, ಕೆಟ್ಟ ಎಂಟರ್ಟೈನ್ಮೆಂಟ್. ಆದರೂ ಏನಾಗ್ತಾ ಇದೆ, ಇಂಥವ್ರನ್ನೆಲ್ಲ ಆಯ್ಕೆ ಮಾಡಬೇಕಾ ಮಾಡಬಾರ್ದಾ, ಅಥವಾ ಇವರ ನಿಮ್ಮ ಜನಗಳ ಭಯ ಇರಲಿ ಅಂಥೇಳಿ ಇಂಥ ಸುದ್ದಿ ನಾವು ಪ್ರಸಾರ ಮಾಡ್ತೀವಿ, ಅದು ನಿಮ್ಮ ಗಮನದಲ್ಲಿರಲಿ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಸಿ ಡಿ ರಾಜಕಾರಣ ರಾಜ್ಯಕ್ಕೊಂದು ದೊಡ್ಡ ಕಳಂಕ ಕಣ್ರಿ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಂಥ ಒಂದು ಕೆಟ್ಟ ಪದ್ಧತಿ. ರಮೇಶ್ ಜಾರಕಿಹೊಳಿ ಸಿ ಬಿ ಐ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಅವರು ಹೋರಾಟಕ್ಕೆ ನಾನು ದನಿಗೂಡಿಸ್ತೇನೆ. ತಪ್ಪಿತಸ್ಥರು ಯಾರು ಅಂತ ಆಗಬೇಕಾದ್ರೆ ಸಿ ಬಿ ಐ ತನಿಖೆ ಆಗಬೇಕು. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣ ಇದು ಒಂದು ರಾಜ್ಯಕ್ಕೆ ಒಂದು ಕಳಂಕ. ಯಾಕೆ ಅಂತಂದರೆ ಇದು ಹಿಂದಿನಿಂದ ನೋಡ್ಕೊಂಡ್ಬಂದಿರೋಂಥ ಒಂದು ಕೆಟ್ಟ ಪದ್ಧತಿ ಇದು. ಇದ್ರ ಬಗ್ಗೆ ರಮೇಶ್ ಜಾರಕಿಹೊಳಿ ಈಗಾಗಲೇ ಹೇಳಿದ್ದಾರೆ, ನನ್ನ ಹತ್ರ ಅನೇಕ ಸೀಡ್ಗಳಿದೆ, ಡಿ ಕೆ ಶಿವಕುಮಾರ್ದು ಮತ್ತು ಬೇರೆಯವ್ರದ್ದು ಅಂತ. ಅದು ಈಗಾಗಲೇ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಸಿ ಬಿ ಐ ತನಿಖೆ ಹಾಕಬೇಕು ಅಂತ. ನಾನು ರಾಜ್ಯದ ಮುಖ್ಯಮಂತ್ರಿ, ನಾನು ಹೇಳ್ತೇನೆ ಇಂಥ ಒಂದು ದುಷ್ಕೃತ್ಯ ಕರ್ನಾಟಕ ರಾಜ್ಯ ನಡೀಬಾರ್ದು. ಯಾರ್ಯಾರು ಇದ್ರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಬೇಕಾದ್ರೆ, ಅವರು ತಪ್ಪಿತಸ್ಥರು ಅಂತ ತೀರ್ಮಾನ ಆಗಬೇಕಾದ್ರೆ ಸಿ ಬಿ ಐ ತನಿಖೆ ಆಗಬೇಕು, ಸಿ ಬಿ ಐ ತನಿಖೆ ಮಾಡಿ ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿ ಈ ಸಂದರ್ಭ ಒತ್ತಾಯನ ಮಾಡ್ತೇನೆ. ಸಿ ಡಿ